हाय स्नेहितरे इवत्ती ना विशेष वेळेदल्लि तमगेल्लरिगू स्वागत। ऐ होप प्रतियोब्बरू सूपर आगिद्रा मत्तु चेन्नागिद्रा अंदुकोंतीनि। नोडि स्नेहितरे तावेनादरू केवल एसएलसी अथवा यावदादरू ओंदु डिग्रि पदवियन्न कंप्लीट अन्न माड्कोंडिद्रे ई ओंदु जिल्ला सहकार ओंदु केंद्र बैंकगळिंद विविध ओंदु डिपार्टमेंट अथवा ओंदु विविध ओंदु इलाकेगळिंद सुमारु ओंदु ओळ्ळेय ओंदु हुद्देगळन्न इल्लि रिलीज अन्न माडिदारे। ई ओंदु हुद्देगळिगे संबंधपट्टंत ओंदु संपूर्णवागिरुवंत माहितियन्न ई ओंदु वीडियोदल्लि शेर अन्न माड्तीनि मत्तु इदर ओंदु जोतेगे याव रीति ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಅನ್ನೋದರ ಬಗ್ಗೆ ಕೂಡ ಡಿಟೇಲ್ ಆಗಿರುವಂತ ಒಂದು ಇನ್ಫಾರ್ಮೇಶನ್ ನ ಇದೇ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತೀನಿ। ಸೋ ಆ ಒಂದು ರೀಸನ್ ಇಂದ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ। ಈ ಒಂದು ಹುದ್ದೆಗಳಲ್ಲಿ ಕೊನೆಯ ಒಂದು ಹುದ್ದೆ ಬಗ್ಗೆ ಮಾತಾಡೋಣ। ಅಟೆಂಡರ್ಸ್ ಅಂದ್ರೆ ಒಂದು ಸಹಾಯಕ ಅಂತ ನಾವೇನ್ ಕರೀತೀವಿ ಈ ಒಂದು ಹುದ್ದೆಗಳನ್ನ ಸುಮಾರು 14 ಒಂದು ವೇಕೆನ್ಸಿಗಳನ್ನ ಪೋಸ್ಟ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ। ಇದರ ಒಂದು ಸಂಬಳದ ಬಗ್ಗೆ ಮಾತಾಡಕ ಹೋದ್ರೆ 23,500 ರಿಂದ ಹಿಡಿದು 47,650 ರೂಪಾಯಿ ವರೆಗೂ ಈ ಒಂದು ಅಟೆಂಡರ್ ನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ತಾವು ಇಲ್ಲಿ ಸಂಬಳವನ್ನು ತಾವು ಇಲ್ಲಿಂದ ಪಡೆಕೋಬಹುದು। ಬೇಕಾದ್ರೆ ಇಲ್ಲಿ ಯಾವ ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ ಅನ್ನೋದರ ಬಗ್ಗೆ ತಾವೇ ಸ್ವತಃ ಇಲ್ಲಿ ಒಂದು ಚೆಕೌಟ್ ಅನ್ನ ಮಾಡಬಹುದು। ಈ ಒಂದು ಅಟೆಂಡರ್ ನ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಒಂದು ಅರ್ಹತೆ ಬಗ್ಗೆ ಮಾತಾಡಕ ಹೋದ್ರೆ ಇಲ್ಲಿ ನೋಡಬಹುದು ಕೇವಲ ಎಸ್ಎಲ್ಸಿ ಯ ಒಂದು ಪಾಸ್ ಆಗಿರಬೇಕು ಹಾಗೂ ಇದರ ಒಂದು ಜೊತೆಗೆ ಕನ್ನಡ ಒಂದು ಭಾಷೆಯನ್ನ ಓದಿರಬೇಕು। ಕೇವಲ ತಾವು ಎಸ್ಎಲ್ಸಿ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದು ಇದರ ಒಂದು ಜೊತೆಗೆ ಕನ್ನಡ ಭಾಷೆ ಒಂದು ಓದುವುದು ಮತ್ತು ಬರೆಯುವುದು ನಿಮಗೆ ಬಂದ್ರೆ ಖಂಡಿತವಾಗಿ ಈ ಒಂದು ಅಟೆಂಡರ್ ನ ಒಂದು ಹುದ್ದೆಗೆ ತಾವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ। ನಂತರ ಮತ್ತೊಂದು ಒಂದು ಹುದ್ದೆಗಳ ಬಗ್ಗೆ ಮಾತಾಡಕ ಹೋದ್ರೆ ವಾಹನ ಚಾಲಕರು ಅಂದ್ರೆ ಒಂದು ಡ್ರೈವರ್ ಅಂತ ನಾವೇನ್ ಕರಿತೀವಿ ಸುಮಾರು 2 ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ। ಇದರಲ್ಲಿ ಸಂಬಳದ ಬಗ್ಗೆ ಮಾತಾಡಕ ಹೋದ್ರೆ 27,650 ರಿಂದ ಹಿಡಿದು 52,650 ರೂಪಾಯಿ ವರೆಗೂ ತಾವು ಇಲ್ಲಿ ಸಂಬಳವನ್ನು ಪಡೆಯಬಹುದು। ಈ ಒಂದು ಹುದ್ದೆಗೂ ಕೂಡ ಅಪ್ಲೈ ಮಾಡೋದಕ್ಕೆ ಕೇವಲ ತಾವು ಎಸ್ಎಲ್ಸಿ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದು ಇದರ ಒಂದು ಜೊತೆಗೆ ತಮ್ಮಲ್ಲಿ ಒಂದು ಹೆವಿ ಲೈಸೆನ್ಸ್ ನಿಮ್ಮ ಹತ್ರ ಇದ್ರೆ ಈ ಒಂದು ಹುದ್ದೆಗೆ ತಾವು ಕೂಡಲೇ ಅಪ್ಲೈ ಅನ್ನ ಮಾಡಬಹುದು। ನಂತರ ಮೂರನೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ರಿಲೀಸ್ ಮಾಡಿರುವಂತ ಈ ಒಂದು ಕಂಪ್ಯೂಟರ್ ಇಂಜಿನಿಯರ್ ಬಗ್ಗೆ ಮಾತಾಡಕ ಹೋದ್ರೆ 2 ಹುದ್ದೆಗಳನ್ನ ಟೋಟಲ್ ಆಗಿ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ। 30,350 ರಿಂದ ಹಿಡಿದು 58,220 ರೂಪಾಯಿ ವರೆಗೂ ತಾವು ಇಲ್ಲಿ ಸಂಬಳವನ್ನು ತಾವು ಪಡೆಯಬಹುದು। ಇದರ ಒಂದು ಅರ್ಹತೆ ಬಗ್ಗೆ ಮಾತಾಡಕ ಹೋದ್ರೆ ಬಿಇ ಅನ್ನ ತಾವು ಕಂಪ್ಯೂಟರ್ ಅನ್ನ ಮಾಡ್ಕೊಂಡಿರಬೇಕು ಅಂದ್ರೆ ಕಂಪ್ಯೂಟರ್ ಸೈನ್ಸ್ ನಲ್ಲಿ ತಾವೇನಾದ್ರೂ ಬಿಇ ಅನ್ನ ಕಂಪ್ಯೂಟರ್ ಅನ್ನ ಮಾಡ್ಕೊಂಡಿದ್ದು ಅದರ ಒಂದು ಜೊತೆ ಅಥವಾ ಕಂಪ್ಯೂಟರ್ ನಲ್ಲಿ ಬಿಎಸ್ಸಿ ಮತ್ತು ಬಿಸಿಇ ಅನ್ನ ತಾವು ಯಾವುದಾದ್ರೂ ಒಂದು ಪದವಿಯನ್ನ ತಾವು ಇಲ್ಲಿ ಪಡ್ಕೊಂಡಿದ್ರೆ ಈ ಒಂದು ಹುದ್ದೆಗೆ ಅಪ್ಲೈ ಅನ್ನ ಮಾಡಬಹುದು। ನೋಡಿ ಸ್ನೇಹಿತರೆ ಈ ಒಂದು ಕಂಪ್ಯೂಟರ್ ಇಂಜಿನಿಯರಿಂಗ್ ಗೆ ಅಪ್ಲೈ ಮಾಡಿರು ಖಂಡಿತವಾಗಿ ನಿಮಗೆ ಇಲ್ಲಿ ಕನ್ನಡವನ್ನು ಓದುವುದು ಮತ್ತು ಬರೆಯುವುದು ಇದರ ಒಂದು ತಿಳುವಳಿಕೆ ಪ್ರತಿಯೊಬ್ಬರಿಗೂ ಇಲ್ಲಿ ಇರಲೇಬೇಕಾಗಿರುವಂತಹ ಒಂದು ಕಂಡೀಷನ್ಸ್ ಅನ್ನ ಇಲ್ಲಿ ಹೊರಡಿಸಿದ್ದಾರೆ। ನಂತರ ನಾಲ್ಕನೆಯ ಒಂದು ಹುದ್ದೆ ಬಗ್ಗೆ ಮಾತಾಡಕ್ಕೆ ಹೋದ್ರೆ ದ್ವಿತೀಯ ದರ್ಜೆ ಗುಮಸ್ತರು ಅಂದ್ರೆ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಅಂತ ನಾವೇನ್ ಕರಿತೀವಿ ಸುಮಾರು 35 ಒಂದು ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿ 30,350 ರಿಂದ 58,250 ರೂಪಾಯಿವರೆಗೂ ಇಲ್ಲಿ ಒಂದು ಸಂಬಳವನ್ನು ತಾವು ಪಡೆಯಬಹುದು। ಓಕೆನಾ, ಇಲ್ಲಿ ಒಂದು ಕ್ಯಾಟಗರಿ ವೈಸ್ ತಾವು ವೇಕೆನ್ಸಿಗಳನ್ನ ಪೋಸ್ಟ್ ಅನ್ನ ತಾವು ಒಂದು ಸಲ ಚೆಕೌಟ್ ಅನ್ನ ಮಾಡಬಹುದು। ಇಲ್ಲಿ ಅರ್ಹತೆ ಬಗ್ಗೆ ಮಾತಾಡಕ್ ಹೋದ್ರೆ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯದ ಪದವಿ ಅಥವಾ ಒಂದು ತಾಸ್ತಮಾನ ವಿದ್ಯಾರ್ಥಿ ನಿಮ್ಮಲ್ಲಿ ಇರಲೇಬೇಕು। ಇದರ ಒಂದು ಜೊತೆಗೆ ಕನ್ನಡವನ್ನು ಓದುವುದು ಬರೆಯುವುದು ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ತಿಳುವಳಿಕೆ ಇರಬೇಕು। ಸ್ನೇಹಿತರನ್ನು ಯಾವ ಯಾವ ಒಂದು ಹುದ್ದೆಗಳ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ಪ್ರತಿ ಒಂದು ಹುದ್ದೆಗೂ ಕನ್ನಡವನ್ನು ಓದುವುದು ಬರೆಯುವುದು ಮಾತಾಡುವುದು ಪ್ರತಿ ಒಂದು ಇಲ್ಲಿ ಬರಲೇಬೇಕು। ನಂತರ ಮತ್ತೊಂದು ಹುದ್ದೆಗಳ ಬಗ್ಗೆ ಮಾತಾಡಕ್ ಹೋದ್ರೆ ಪ್ರಥಮ ದರ್ಜೆ ಗುಮಸ್ತರು ಅಂದ್ರೆ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಅಂತ ನಾವೇನ್ ಕರಿತೀವಿ 9 ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿ ಇದು ಕೂಡ 37,900 ರಿಂದ ಹಿಡಿದು 70,850 ರೂಪಾಯಿ ವರೆಗೂ ತಾವು ಇಲ್ಲಿ ಸಂಬಳವನ್ನು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು। ಈ ಒಂದು FDF ಕೂಡ ಸೇಮ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು। ನಂತರ ಈ ಒಂದು ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಅಂದ್ರೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಂತ ಏನ್ ಕರಿತೀವಿ ಒಟ್ಟು 6 ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿ 40,900 ರಿಂದ ಹಿಡಿದು 78,000 ರೂಪಾಯಿವರೆಗೂ ತಾವು ಇಲ್ಲಿಂದ ಸಂಬಳವನ್ನು ಪಡೆಯಬಹುದು। ಮತ್ತು ಇದರ ಒಂದು ಅರ್ಹತೆ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯದಲ್ಲಿ ಅಥವಾ ಒಂದು ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಪದವಿ ಅಂದ್ರೆ ಯಾವುದಾದ್ರೂ ಒಂದು ಮಾಸ್ಟರ್ ಡಿಗ್ರಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದು ಈ ಒಂದು ಹುದ್ದೆಗೂ ಅಪ್ಲೈ ಮಾಡೋದು ಕೂಡ ಕಡ್ಡಾಯವಾಗಿ ಕನ್ನಡವನ್ನು ಓದುವುದು ಬರೆಯುವುದು ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ತಿಳುವಳಿಕೆ ನಾಲೆಜ್ ನಿಮ್ಗೆ ಇದ್ರೆ ಈ ಪ್ರತಿ ಒಂದು ಹುದ್ದೆಗೂ ತಾವು ಇಲ್ಲಿಂದ ಅಪ್ಲೈ ಅನ್ನ ಮಾಡಬಹುದು। ಓಕೆನಾ ಸ್ನೇಹಿತರೆ, ಇಷ್ಟು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ನಿಮ್ಮ ಒಂದು ಡೀಟೇಲ್ ಆಗಿರುವಂತಹ ಒಂದು ಪೋಸ್ಟ್। ನಂತರ ಇಲ್ಲಿ ಒಂದು ಅರ್ಜಿ ಶುಲ್ಕ ಅಥವಾ ಒಂದು ಏನೋ ಒಂದು ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಯಾರೆಲ್ಲ ಒಂದು ಜನರಲ್ ಅಥವಾ ಒಂದು OBC ಒಂದು ಕ್ಯಾಟಗರಿಗೆ ಸೇರಿರ್ತೀರಿ 1,500 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಇಲ್ಲಿ ಪೇ ಅನ್ನ ಮಾಡಬೇಕು ಅಥವಾ
ನಂತರ ಎಸ್ಸಿ ಎಸ್ಟಿ ಅಥವಾ ಒಂದು ಅಂಗವಿಕಲರು ಅಂದ್ರೆ ಒಂದು ಹ್ಯಾಂಡಿಕಾಪ್ ಯಾರು ಇರ್ತಾರೆ ಅವ್ರಿಗೆ 750 ರೂಪಾಯಿ ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ಇಟ್ಟಿದ್ದಾರೆ. ಈ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ಯಾವ ರೀತಿ ಪೇ ಮಾಡಬೇಕು ಅಂದ್ರೆ ಆರಾಮಾಗಿ ನಿಮ್ಮ ಒಂದು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಯುಪಿಐ ಪೇಮೆಂಟ್ ಅನ್ನ ಬಳಸಿಕೊಂಡು ತಾವು ಈ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಪೇ ಅನ್ನ ಮಾಡಬಹುದು. ಮೊದಲನೇದಾಗಿ ಈ ಒಂದು ಹುದ್ದೆಗಳಿಗೆ ಯಾವಾಗಿಂದ ಅಪ್ಲೈ ಅನ್ನ ಮಾಡಬಹುದು ಅಂದ್ರೆ ಇದೇ ತಿಂಗಳು 15ನೇ ತಾರೀಕಿಂದ ಈ ಒಂದು ಹುದ್ದೆಗಳನ್ನ ಅಪ್ಲೈ ಅನ್ನ ಮಾಡಬಹುದು ಅಂದ್ರೆ ಆಲ್ರೆಡಿ ಡೇಟ್ ಅನ್ನ ಅನೌನ್ಸ್ ಆಗಿದೆ. ನಂತರ ಕೊನೆಯ ಡೇಟ್ ಬಗ್ಗೆ ಮಾತಾಡಕ ಹೋದ್ರೆ ನಾಳೆ ತಿಂಗಳು 16ನೇ ತಾರೀಕುವರೆಗೂ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು. ಇದರ ಒಂದು ಎಕ್ಸಾಮಿನೇಷನ್ ಫೀಸ್ ಏನಿದೆ, ಈ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ನಾಳೆ ತಿಂಗಳು 16ನೇ ತಾರೀಕುವರೆಗೂ ತಾವು ಈ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಪೇ ಅನ್ನ ಮಾಡಬಹುದು. ಓಕೆ, ಆಲ್ರೆಡಿ ನಾನು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಹೇಳಿದ್ದೀನಿ. ನಂತರ ವಯೋಮಿತಿ ಬಗ್ಗೆ ಮಾತಾಡಕ್ ಹೋದ್ರೆ ಸಾಮಾನ್ಯ ವರ್ಗ ಅಂದ್ರೆ ಜನರಲ್ ರವರಿಗೆ 18ರಿಂದ 35 ವರ್ಷ ಒಂದು ಕನಿಷ್ಠ ಮತ್ತು ಗರಿಷ್ಠ ಆಗಿರಬೇಕು. ನಂತರ ಒಬಿಸಿ ಒಂದು ಕ್ಯಾಂಡಿಡೇಟ್ಗಳಿಗೆ 18ರಿಂದ 38 ವರ್ಷ ಒಂದು ವಯೋಮಿತಿ ಆಗಿರಬೇಕು. ನಂತರ ಈ ಒಂದು ಎಸ್ಸಿ ಎಸ್ಟಿ ಒಂದು ಕ್ಯಾಟಗರಿಗೆ ಸೇರಿರುವಂತಹವರು 18ರಿಂದ 40 ವರ್ಷವರೆಗೂ ತಮ್ಮದೇನಾದ ಒಂದು ವಯೋಮಿತಿ ಇದ್ರೆ ಕೂಡಲೇ ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈಯನ್ನ ಮಾಡಬಹುದು. ಸರ್ಕಾರದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಯಾರೆಲ್ಲ ಎಸ್ಸಿ ಎಸ್ಟಿ ನಾವು ಒಂದು ಕ್ಯಾಟಗರಿ ಸೇರಿರ್ತೀರಿ ಅವರಿಗೆ 5 ವರ್ಷ ಒಂದು ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡ್ತಾರೆ, ಮತ್ತು ಜನರಲ್ ಒಬಿಸಿ ಇಡಬ್ಲ್ಯೂ ಎಸ್ ನ ಒಂದು ಕ್ಯಾಟಗರಿಗೆ ಸೇರಿರುವಂತರಿಗೆ 3 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ಇಲ್ಲಿಂದ ಪಡ್ಕೋಬಹುದು. ಇವಾಗ ಇದರ ಒಂದು ಆಯ್ಕೆಯ ಒಂದು ವಿಧಾನ ಯಾವ ರೀತಿ ಇರುತ್ತದೆ, ಇಲ್ಲಿ ಮೊದಲನೇದಾಗಿ ಒಂದು ಲಿಖಿತ ಪರೀಕ್ಷೆ ಅಥವಾ ಒಂದು ರಿಟರ್ನ್ ಎಕ್ಸಾಮಿನೇಷನ್, ನಂತರ ಇಂಟರ್ವ್ಯೂ, ಎರಡು ಆಧಾರದ ಮೇಲೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ನ ಇಲ್ಲಿ ನಡೆಸ್ಕೊಳ್ತಾರೆ. ಮೊದಲನೇದಾಗಿ ಈ ಒಂದು ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ನಾವು ಒಂದು ಹುದ್ದೆಗಳಿಗಾಗಿ ಇಲ್ಲಿ ಒಂದು ಲಿಖಿತ ಪರೀಕ್ಷೆ ಬಗ್ಗೆ ಮಾತಾಡಕೋದ್ರೆ ಕನ್ನಡ ಭಾಷೆಗೆ 50 ಕ್ವಶನ್ಸ್ ಮತ್ತು 50 ಮಾರ್ಕ್ಸ್, ಮತ್ತು ಇಂಗ್ಲಿಷ್ ಭಾಷೆಗೆ 25 ಕ್ವಶನ್ಸ್ 25 ಮಾರ್ಕ್ಸ್, ಸಾಮಾನ್ಯ ಜ್ಞಾನಕ್ಕೆ 25 ಕ್ವಶನ್ಸ್ 25 ಮಾರ್ಕ್ಸ್, ಸಂಸ್ಕಾರ ವಿಷಯಕ್ಕೆ 50 ಕ್ವಶನ್ಸ್ 50 ಮಾರ್ಕ್ಸ್, ಭಾರತದ ಸಂವಿಧಾನ 25 ಕ್ವಶನ್ಸ್ 25 ಮಾರ್ಕ್ಸ್, ಸಹಕಾರ ಮತ್ತು ಬ್ಯಾಂಕ್ಗೆ 25 ಕ್ವಶನ್ಸ್ 20 ಮಾರ್ಕ್ಸ್, ಟೋಟಲ್ ಆಗಿ 200 ಕ್ವಶನ್ಸ್ ಮತ್ತು 200 ಮಾರ್ಕ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಇಷ್ಟು ನಿಮ್ಮ ಒಂದು ಸಹಕಾರ ಪ್ರಧಾನ ವ್ಯವಸ್ಥಾಪಕರ ಹುದ್ದೆಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮ್ ಪ್ಯಾಟರ್ನ್ ಸಿಲೆಬಸ್ ಆಗಿರುತ್ತೆ. ನಂತರ ಈ ಒಂದು ಎಕ್ಸಾಮಿನೇಷನ್ ಆದ ನಂತರ 1:5 ನ ಒಂದು ಅನುಪಾತದಲ್ಲಿ ಇಷ್ಟು ನಲ್ಲಿ ನಿಮಗೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ನಲ್ಲಿ ಮಿನಿಮಮ್ ಆಗಿ 15 ಮಾರ್ಕ್ಸ್ಗೆ ಇಲ್ಲಿ ಒಂದು ಇಂಟರ್ವ್ಯೂ ಅನ್ನು ನಡೆಸಿಕೊಡ್ತಾರೆ. ಓಕೆ ಸ್ನೇಹಿತರೆ, ನಂತರ ಇಲ್ಲಿ ಒಂದು ಪ್ರಥಮ ದರ್ಜೆ ಗುಮಾಸ್ತಗಾರರು ಅಂದ್ರೆ ಒಂದು ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಅಂತ ನಾವು ಏನ್ ಕರಿತೀವಿ, ಇದಕ್ಕೂ ಕೂಡ ಸೇಮ್ ಆಗಿರುವಂತಹ ಒಂದು ಏನು ಸಬ್ಜೆಕ್ಟ್ ಸಿಗುತ್ತೆ, ಆ ಒಂದು ಸಬ್ಜೆಕ್ಟ್ಸ್ ಗಳಿಗೆ ಒಂದು ಮಾರ್ಕ್ಸ್ ಕ್ವಶನ್ ಸೇಮ್ ಆಗಿರುವಂತಹ ಒಂದು ಏನು ಮೆನ್ಷನ್ಸ್ ಅನ್ನ ಇಲ್ಲಿ ಮಾಡಿರ್ತಾರೆ. ನಂತರ ಮತ್ತೊಂದು ಒಂದು ಹುದ್ದೆಗಳ ಬಗ್ಗೆ ಮಾತಾಡಕ್ ಹೋದ್ರೆ ದ್ವಿತೀಯ ದರ್ಜೆಯ ಒಂದು ಗುಮಾಸ್ತಗಾರರು ಅಂದ್ರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ನಾವು ಏನ್ ಕರಿತೀವಿ, ಈ ಒಂದು ಹುದ್ದೆಯಲ್ಲೂ ಕೂಡ 200 ಮಾರ್ಕ್ಸ್ 200 ಕ್ವಶನ್ಸ್ ಇರುತ್ತೆ, ಸೇಮ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಮತ್ತು ಮಾರ್ಕ್ಸ್ ಅನ್ನ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ನಂತರ ಕಂಪ್ಯೂಟರ್ ಇಂಜಿನಿಯರಿಂಗ್ ಗೆ ನೀವು ನೋಡಬಹುದು ಕನ್ನಡ ಭಾಷೆಗೆ 50 ಕ್ವಶನ್ಸ್ 50 ಮಾರ್ಕ್ಸ್, ಇಂಗ್ಲಿಷ್ ಭಾಷೆಗೆ 25 ಕ್ವಶನ್ಸ್ 25 ಮಾರ್ಕ್ಸ್, ಸಾಮಾನ್ಯ ಜ್ಞಾನಕ್ಕೆ 25 ಕ್ವಶನ್ಸ್ 25 ಮಾರ್ಕ್ಸ್. ಇಲ್ಲಿ ಕಂಪ್ಯೂಟರ್ ಮಾಹಿತಿ ಅಂದ್ರೆ ಖಂಡಿತವಾಗಿ ಇಲ್ಲಿ ಒಂದು ಕಂಪ್ಯೂಟರ್ ಇಂಜಿನಿಯರಿಂಗ್ ಇರೋ ಒಂದು ಹುದ್ದೆ ಇರುವುದರಿಂದ 50 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 200 ಕ್ವಶನ್ಸ್ 200 ಮಾರ್ಕ್ಸ್ ಅನ್ನ ಇದೇ ಒಂದು ಕಂಪ್ಯೂಟರ್ ಇಂಜಿನಿಯರ್ ನ ಒಂದು ವೇಕೆನ್ಸಿಯಲ್ಲಿ ಕೂಡ ಸೇಮ್ ಆಗಿರುವಂತಹ ಒಂದು ಪ್ರೊಸೀಜರ್ಸ್ ಅನ್ನ ಇಲ್ಲಿ ಫಾಲೋ ಅನ್ನ ಮಾಡ್ತಾರೆ. ನಂತರ ಸ್ನೇಹಿತರೆ, ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ, ಯಾರೆಲ್ಲ ಈ ಒಂದು ವಾಹನ ಚಾಲಕರು ಅಥವಾ ಒಂದು ಡ್ರೈವರ್ ಪೋಸ್ಟ್ ಗೆ ಅಪ್ಲೈ ಅನ್ನ ಮಾಡ್ತೀರಿ, ಇಲ್ಲಿ ಯಾವುದೇ ರೀತಿಯಂತ ಒಂದು ಲಿಖಿತ ಪರೀಕ್ಷೆ ಅಥವಾ ಒಂದು ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುವುದಿಲ್ಲ. ನಿಮ್ಮ ಒಂದು ಎಸ್ ಎಲ್ ಸಿ ಒಂದು ಆಧಾರದ ಮೇಲೆ ತಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ನಿಮ್ಮ ಒಂದು ಎಸ್ ಎಲ್ ಸಿ ಒಂದು ಪರ್ಸೆಂಟೇಜ್ ನ ಮೇಲೆ ಇಲ್ಲಿ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಲೀಸ್ ಅನ್ನ ಮಾಡ್ತಾರೆ, ಅದರ ಮೂಲಕ ತಾವು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಇಲ್ಲಿಂದ ಪಡ್ಕೋಬಹುದು. ನಂತರ ಕೊನೆಯದಾಗಿ ಈ ಒಂದು ಅಟೆಂಡರ್ ಅಥವಾ ಒಂದು ಸಹಕಾರ ಹುದ್ದೆಗಳ ಬಗ್ಗೆ ಮಾತಾಡಕ್ ಹೋದ್ರೆ, ಇಲ್ಲಿ ಲಿಖಿತ ಪರೀಕ್ಷೆ ಬಗ್ಗೆ ಮಾತಾಡಕ್ ಹೋದ್ರೆ 100 ಕ್ವಶನ್ಸ್ ಮತ್ತು 100 ಮಾರ್ಕ್ಸ್ ಇರುತ್ತೆ, ಕನ್ನಡ ಭಾಷೆಗೆ 50 ಕ್ವಶನ್ಸ್ ಮತ್ತು ಸಾಮಾನ್ಯ ಜ್ಞಾನಕ್ಕೆ 50 ಕ್ವಶನ್ಸ್ ಇಷ್ಟೇ ಇರುತ್ತೆ. ಸಿಂಪಲ್ ಆಗಿರುವಂತಹ ಆಮೇಲೆ ತಾವು ಇಂಟರ್ವ್ಯೂ ಮುಖಾಂತರ ತಾವು ಈ ಒಂದು ಅಟೆಂಡರ್ ನ ಒಂದು ಹುದ್ದೆಯನ್ನು ತಾವು ಇಲ್ಲಿಂದ ಪಡ್ಕೋಬಹುದು. ಓಕೆನಾ, ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಜಿಲ್ಲಾ ಸಹಕಾರ ಬ್ಯಾಂಕ್ ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಹಾಗಾದ್ರೆ ಈ ಒಂದು ಹುದ್ದೆಗಳಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡೋದಕ್ಕೆ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಅನ್ನ ಮಾಡಿರ್ತೀನಿ, ಮತ್ತು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ನಾನು ಶೇರ್ ಅನ್ನ ಮಾಡಿರ್ತೀನಿ. ಓಕೆನಾ, ಈ ಆ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ತಾವೇನಾದ್ರೂ ಈ ಒಂದು ಗೂಗಲ್ ನಲ್ಲಿ ಅಥವಾ ಒಂದು ಕ್ರೋಮ್ ಬ್ರೌಸರ್ ನಲ್ಲಿ ಸರ್ಚ್ ಅನ್ನ ಮಾಡಿದಾಗ ಜಸ್ಟ್ ಆ ಒಂದು ಲಿಂಕ್ ಅನ್ನ ತಾವೇನಾದ್ರೂ ಆರಾಮಾಗಿ ಪ್ರೆಸ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಗೆ ತಾವು ರೀಚ್ ಆಗ್ತೀರಾ. ಜಸ್ಟ್ ಅವು ಈ ಒಂದು ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ಗೆ ತಾವು ಬಂದ ನಂತರ
ತಾವು ಈ ಒಂದು ಮೇಲೇನೆ ತಾವು ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಇಲ್ಲಿ ನೋಡಬಹುದು. ಇಲ್ಲಿ ತಾವು ಇಲ್ಲಿ ನೋಡಬಹುದು CDCCB ಬ್ಯಾಂಕ್ ರಿಕ್ರೂಟ್ಮೆಂಟ್ 2023 ಕ್ಲಿಕ್ ಇಯರ್ ಅಂತ ಇದರ ಮೇಲೆ ತಾವು ಕ್ಲಿಕ್ ಅನ್ನು ಮಾಡಿಕೊಂಡು ತಾವು ಅಪ್ಲೈ ಅನ್ನು ಮಾಡಬಹುದು. ಅದರ್ವೈಸ್ ತಾವು ಇಲ್ಲಿ ನೋಡಬಹುದು CDCCB ರಿಕ್ರೂಟ್ಮೆಂಟ್ 2023 ಅಂತ ಒಂದು ಮತ್ತೊಂದು ಆಪ್ಷನ್ ಇಲ್ಲಿ ನಿಮಗೆ ಕಾಣುತ್ತೆ. ಎರಡರಲ್ಲಿ ಒಂದು ಆಪ್ಷನ್ ಅನ್ನು ತಾವು ಬಳಸಿಕೊಂಡು ಈ ಒಂದು ಆಪ್ಷನ್ ಮೇಲೆ ತಾವು ಕ್ಲಿಕ್ ಅನ್ನು ಮಾಡಿದಾಗ ಅಪ್ಲೈ ಮಾಡೋದಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ರೀತಿಯಾಗಿರುವಂತಹ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಜಸ್ಟ್ ಇಲ್ಲಿ ನಿಮಗೆ ಸೇವೆಗಳು ಅಂತ ಒಂದು ಸುಮಾರು 4 ರಿಂದ ಒಂದು 5 ಆಪ್ಷನ್ ತಮಗೆ ಸಿಗುತ್ತೆ. ಇಲ್ಲಿ ಜಸ್ಟ್ ಅರ್ಜಿ ನೋಂದಣಿಗೆ ಇಲ್ಲಿ ಕ್ಲಿಕ್ ಅನ್ನ ಮಾಡಿ ಅಂತ ಮತ್ತೊಂದು ಆಪ್ಷನ್ ತಮಗೆ ಕಾಣುತ್ತೆ. ಆ ಒಂದು ಆಪ್ಷನ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ನೋಡಬಹುದು ಅಪ್ಲೈ ಮಾಡೋದಕ್ಕೆ ಎಂಟೈರ್ ಆಗಿರುವಂತಹ ಒಂದು ಪೇಜ್ ಈ ರೀತಿಯಾಗಿರ ಬರುತ್ತೆ. ಮೊದಲನೇದಾಗಿ ನಿಮ್ಮ ಒಂದು SLC ಆ ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿ ನಿಮ್ಮ ಒಂದು ನೇಮ್ ಇದೆ ಕರೆಕ್ಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅಂತ ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಮೀಸಲಾತಿ ವರ್ಗ ಅಂದ್ರೆ ತಾವು ಯಾವ ಒಂದು ಕ್ಯಾಟಗರಿಗೆ ಸೇರಿದೀರಾ ಅನ್ನೋದರ ಬಗ್ಗೆ ತಾವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ನಂತರ ತಾವು ಯಾವ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕು ಅನ್ಕೊಂಡಿದ್ದೀರಿ ಆ ಒಂದು ಹುದ್ದೆನ ತಾವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಜಸ್ಟ್ ಇಲ್ಲಿ ಒಂದು ಸರ್ವೆ ಸ್ವಲ್ಪ ಡೌನ್ ಇರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ಪೋಸ್ಟ್ ಇಲ್ಲಿ ತೋರಿಸಿಲ್ಲ, ಖಂಡಿತವಾಗಿ ಇಲ್ಲಿ ತೋರಿಸುತ್ತೆ. ನೋಡಿ, ಒಂದು ಸಲ ಒಂದು ಹುದ್ದೆಗೆ ಮಾತ್ರ ಇಲ್ಲಿ ಒಂದು ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಾವು ಮಲ್ಟಿಪಲ್ ಟೈಮ್ಸ್ ಅಪ್ಲೈ ಮಾಡ್ತೀವಿ ಅಂದರೆ ಖಂಡಿತವಾಗಿಲ್ಲ, ಯಾವುದಾದ್ರೂ ಒಂದು ಹುದ್ದೆಗೆ ಮಾತ್ರ ತಾವು ಇಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಜಸ್ಟ್ ಈ ಯಾವ ಒಂದು ಹುದ್ದೆ ಅಂತ ಒಂದು ಸೆಲೆಕ್ಟನ್ನು ಮಾಡಿಕೊಂಡು ಮಾಜಿ ಸೈನಿಕನ ಹೌದು ಇಲ್ಲ ಅಂತ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ದೈಹಿಕವಾಗಿ ಅಂಗವಿಕಲ ವ್ಯಕ್ತಿನ, ಹ್ಯಾಂಡಿಕ್ಯಾಪ ಹೌದು ಇಲ್ಲ ಅಂತ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ವಿಧವೆ ಮಹಿಳೆ ಅಂತ ಒಂದು ಸೆಲೆಕ್ಟನ್ನು ಮಾಡ್ಕೋಬೇಕಾಗಿರುತ್ತೆ. ನಂತರ ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತಹ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಇಮೇಲ್ ID ಕರೆಕ್ಟ್ ಆಗಿರುವಂತಹ ಒಂದು ಇಮೇಲ್ ID ಕೊಡಿ. ನಂತರ ನಿಮ್ಮ ಒಂದು ಇಮೇಲ್ ID ಒಂದು ಸಲ ಒಂದು ದೃಢೀಕರಿಸಿಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನು ಹಾಕಿ ಮೊಬೈಲ್ ಸಂಖ್ಯೆಯನ್ನು ಒಂದು ಸಲ ತಾವು ದೃಢೀಕರಿಸಿಕೊಂಡು ಗೆಟ್ OTP ಮೇಲೆ ತಾವು ಕ್ಲಿಕ್ ಅನ್ನು ಮಾಡಿದಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ ಒಂದು OTP ಇಲ್ಲಿ ಹಾಕಿ ಸೆಂಡ್ ಮಾಡಿದರೆ ಎಂಟೈರ್ ಆಗಿರುವಂತಹ ಮತ್ತೊಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ತಾವು ಈ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಅನ್ನು ಖಂಡಿತವಾಗಿ ಖಚಿತವಾಗಿ ಮಾಡ್ಕೊಳ್ಳಿ. ನಂತರ ಯಾವಾಗ ಇದರ ಒಂದು ಹಾಲ್ ಟಿಕೆಟ್ ಅನ್ನು ಕೊಡ್ತಾರೆ ಏನು ಎಂಬುದು ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಈ ಒಂದು ವೆಬ್ಸೈಟ್ ನಲ್ಲಿ ಬರ್ತಾ ಇರುತ್ತೆ, ಅಥವಾ ನಾನು ನಿಮಗೆ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀನಿ. ಓಕೆನಾ? ಇಷ್ಟೇ ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ನ ಸ್ವತಃ ತಾವೇ ನಿಮ್ಮ ಒಂದು ಮೊಬೈಲ್ ಮುಖಾಂತರ ತಾವು ಅಪ್ಲೈಯನ್ನು ಮಾಡಬಹುದು. ಐ ಹೋಪ್ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಫಟಾಫಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.